ನಂತರ ವೀಕ್ಷಕರೇ ಶ್ರೀ ಪೂಜಮ್ಮ ಮತ್ತು ದಾಳಮ್ಮ ದೇವಾಲಯ ಸೇವಾ ಸಮಿತಿಯ ಟ್ರಸ್ಟ್ನ ಅಧ್ಯಕ್ಷರಾದ ಲೋಕೇಶ್ ರವರ ನೇತೃತ್ವದಲ್ಲಿ ಕಂಠೀರವ ನಗರದ ಊರಬ್ಬ ಮತ್ತು ಜಾತ್ರಾ ಮಹೋತ್ಸವದ ನಾಲ್ಕು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗಾರರೊಂದಿಗೆ ತಿಳಿಸಿದರು. ಇದು ಕಂಠೀರವ ನಗರ ನಂದಿನಿ ಬಡಾವಣೆಯಲ್ಲಿರ್ತಕ್ಕಂಥ ಕಂಠೀರವ ನಗರ ಭಾಳ ಹಳೆಯ ಗ್ರಾಮ ಇದು. ಭಾಳ ಅದ್ದೂರಿಯಾದ ಊರಹಬ್ಬವನ್ನು ಜಾತ್ರಾ ಮಹೋತ್ಸವವನ್ನು ಇಟ್ಕೊಂಡಿದ್ದೀವಿ. ಏನು ನಾಡದೇವತೆಗಳಾದ ಅಣ್ಣಮ್ಮ, ಸರ್ಕಲ್ ಮಾರಮ್ಮ, ಪ್ರತ್ಯಂಗಿರ ದೇವಿ, ಕೆಂಪಮ್ಮ, ಮುನೇಶ್ವರ ಹಾಗೂ ನಮ್ಮ ಗ್ರಾಮ ದೇವತೆ ಪೂಜಮ್ಮ ಮತ್ತು ದಾಳಮ್ಮ ದೇವತೆಗಳಿಗೆ ಏನು ಕಳೆದ 8-9 ವರ್ಷಗಳಿಂದ ನಾವು ಜಾತ್ರೆ ಮಾಡಿರಲಿಲ್ಲ, ದೇವಸ್ಥಾನ ನಡೀತಾ ಇತ್ತು, ಈಗ ದೇವಸ್ಥಾನ ಆಗಿದೆ. ಹಂಗಾಗಿ ಎಲ್ಲರೂ ಅದ್ದೂರಿಯಾಗಿ ಊರವರೆಲ್ಲ ಸೇರಿ ಈ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ. ಸಾಕಷ್ಟು ಜನ ಏನು ಪ್ರೀತಿ ಮತ್ತು ಉತ್ಸಾಹದಿಂದ ಈ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಿನ್ನೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ನಿನ್ನೆ ವಿಶೇಷತೆ ಏನಂದರೆ ಕಂಠೀರವ ನಗರದ ಪೂಜಮ್ಮನಿಗೆ ಹೂವಿನ ಕರಗವನ್ನು ಮಾಡಿದ್ವಿ. ಭಾಳ ಅದ್ದೂರಿಯಾಗಿ ಏರಿಯಾದಲ್ಲೆಲ್ಲ ಮೆರವಣಿಗೆ ಆಯಿತು. ಆ ಏರಿದ ಜನ ಎಲ್ಲ ಸಾಕಷ್ಟು ಸಹಕಾರ ನೀಡಿದ್ರು. ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ವಿಜೃಂಭಣೆಯಾಗಿ ನಡೀತಾ ಇದೆ. ಸಾಕಷ್ಟು ಪ್ರತಿಯೊಬ್ಬರು ಮನೆ ಮನೆಯಲ್ಲೂ ಇನ್ವಾಲ್ವ್ಮೆಂಟ್ ಇದೆ. ಭಾಳ ಚೆನ್ನಾಗಿ ಬರ್ತಾ ಮೂಡ್ ಬರ್ತಾ ಇದೆ. ಇವತ್ತು ಏನು ನಾಡದೇವತೆಗಳಿಗೆ ಮತ್ತು ಗ್ರಾಮ ದೇವತೆಗೆ ಆರತಿ ಕಾರ್ಯಕ್ರಮ ಇತ್ತು ಬೆಳಗ್ಗೆಯಿಂದ. ಅದರಲ್ಲೂ ಸಹ ಎಲ್ಲ ಗ್ರಾಮದ ಹೆಣ್ಮಕ್ಳುಗಳು ಶ್ರದ್ಧಾಭಕ್ತಿಯಿಂದ ಬೆಳಗ್ಗೆಯಿಂದನೇ ಆರತಿ ಎಲ್ಲ ಇಟ್ಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಭಾಳ ಅದ್ಭುತವಾಗಿ ಮೂಡಿ ಬಂತು ಕಾರ್ಯಕ್ರಮ. ಮತ್ತು ಇವತ್ತು ಸಂಜೆ ಊರಿನ ಹಿರಿಯರು ಮತ್ತು ಗ್ರಾಮಸ್ಥರೆಲ್ಲರೂ ಸೇರಿ ಯುವಕರು ಸೇರಿ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂದನ ಅಂತ ಒಂದು ಡ್ರಾಮನ್ನ ಅಭ್ಯಾಸ ಮಾಡಿದ್ದಾರೆ. ಅದು ಇವತ್ತು ಪ್ರದರ್ಶನ ಇದೆ. ಮತ್ತು ನಾಳೆ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದೆ ಸಿಂಚನ ಮೆಲಡಿಸಿ ಅವರಿಂದ. ಮತ್ತು ಕೊನೆ ದಿವಸ ಅದ್ಧೂರಿಯಾಗಿ ವಿವಿಧ ಕಲಾ ಸಾಂಸ್ಕೃತಿಕ ಕಲಾ ತಂಡಗಳು ಏನು ಗೊಂಬೆ ಕುಣಿತ, ಕರಡಿ ಕುಣಿತ, ಮತ್ತು ಕೀಲು ಕುದುರೆ, ಡೊಳ್ಳು ಕುಣಿತ ಮತ್ತು ತಪ್ಪೆ ಬೇರೆ ವಿವಿಧ ವಾದ್ಯಗಳೊಂದಿಗೆ ಏನು ಎಲ್ಲ ನಾಡದೇವತೆಗಳನ್ನ ಮತ್ತು ಗ್ರಾಮ ದೇವತೆಗಳನ್ನ ಅದ್ಧೂರಿಯಾದ ಮೆರವಣಿಗೆ ಕಾರ್ಯಕ್ರಮ ಇದೆ. 4 ದಿವಸ ಅಂದರೆ 12ರಿಂದ 15 ತಾರೀಕುವರೆಗೂ ನಿರಂತರವಾಗಿ ಏರಿಯಾದಲ್ಲಿ ಹಬ್ಬದ ವಾತಾವರಣ ಇದೆ. ಪ್ರತಿ ಕ್ಷಣ ಕ್ಷಣನೂ ಎಲ್ಲರೂ ಅದನ್ನು ಉತ್ಸಾಹದಲ್ಲಿ ಅನುಭವಿಸ್ತಾ ಇದ್ದಾರೆ. ಮನೆ ಮನೆಯಲ್ಲೂ ಹಬ್ಬದ ವಾತಾವರಣ ಇದೆ. ಅಕ್ಕ ತಂಗಿರನ್ನೆಲ್ಲರೂ ಕರೆದು ಸಂಭ್ರಮದಿಂದ ಮನೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಹಬ್ಬದ ಊಟ ಇದೆ. ಬಲಿಕೊಟ್ಟು ಪ್ರತಿಯೊಬ್ಬರು ಮನೆಯಲ್ಲಿ ಮನೆಯಲ್ಲೂ ಹಬ್ಬದ ಊಟ ಇದೆ. ಎಲ್ಲರ ಮುಖದಲ್ಲೂ ಆ ಮಂದಹಾಸ ನಗು ಕಾಣ್ತಾ ಇದೆ. ಎಲ್ಲರೂ ಉತ್ಸಾಹದಿಂದ ವಯಸ್ಸಾಗಿರೋ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಆ ಸಂತೋಷವನ್ನು ಅನುಭವಿಸ್ತಾ ಇದ್ದಾರೆ. ಏನು ಗ್ರಾಮ ದೇವತೆ ಪೂಜಮ್ಮ ದಾಳಮ್ಮ ಕೃಪೆ ನಮ್ಮೆಲ್ಲ ಊರಿನ ಜನರ ಮೇಲೆ, ಹಿರಿಯರ ಮೇಲೆ, ಮತ್ತು ಮಹಿಳೆಯರ ಮಕ್ಕಳ ಮೇಲೆ, ಎಲ್ಲರ ಮೇಲೂ ಇರಲಿ. ಅವರ ಆಸೆ ಕನಸೆಲ್ಲ ಈಡೇರಲಿ, ಮತ್ತು ಅವರ ಆಸೆಗಳೆಲ್ಲ ಈಡೇರಬೇಕು, ಮತ್ತು ಅವರ ಎಲ್ಲ ದಾರಿಗೆ ಯಶಸ್ಸು ಸಕ್ಸಸ್ಸು ಸಿಗಲಿ ಅಂತ ದೇವ್ರನ್ನ ಕೇಳಿಕೊಂಡು ಈ ಜಾತ್ರೆ ನಡೆಸ್ತಾ ಇದ್ದೀವಿ. ಒಂದು ಅರ್ಥಪೂರ್ಣ ಜಾತ್ರೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಬೆಂಗಳೂರು ಕರ್ಗ ರೇಂಜ್ಗೆ ಇವತ್ತು ಕಂಠೀರವ ನಗರ ಕರ್ಗವನ್ನು ಆಚರಣೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಕರ್ಗ ಇನ್ನೂ ದೊಡ್ಡ ಮಟ್ಟದ ಹೆಸರನ್ನು ಗಳಿಸುತ್ತೆ, ಖ್ಯಾತಿಯನ್ನು ಗಳಿಸುತ್ತೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಊರಿನ ಜನರಿಗೆ ನಾನು ಹೃದಯ ತುಂಬಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆಗ್ತಾ ಇದೆ ಯಾಕಂದರೆ ಈ ಥರ ಒಂದು ಹಬ್ಬದ ವಾತಾವರಣ ನಾವು ನಿಜವಾಗ್ಲೂ ಕಳ್ಕೊಂಡಿದ್ವಿ, 9 ವರ್ಷ ಕಳ್ಕೊಂಡಿದ್ವಿ, ಮತ್ತೆ ಮರುಕಳಿಸ್ತಾ ಇದೆ ಅಂತ ವಾತಾವರಣ. ಏನಪ್ಪ ಅಂದರೆ ನಾವೊಂದು ಲಾಸ್ಟ್ ಒಂದು 3 ತಿಂಗಳ ಮುಂಚೆ ಒಂದು ದೇವಸ್ಥಾನ ಉದ್ಘಾಟನೆ ಮಾಡಿದ್ವಿ. ಪೂಜಮ್ಮ ದಾಳಮ್ಮ ದೇವಾಲಯ ಸೇವಾ ಸಮಿತಿ ಟ್ರಸ್ಟ್ ಅಂತ ಏನು ನಾವು ಮಾಡ್ಕೊಂಡಿದ್ದೀವಿ, ಆ ಟ್ರಸ್ಟ್ ಮುಖಾಂತರನೇ ಈ ಊರಹಬ್ಬನ ಮಾಡ್ತಾ ಇದ್ದೀವಿ. ಅದಕ್ಕೆ ಇವಾಗ ನಮ್ಮ ಮಾತಾಡಿದಂಥ ಸ್ನೇಹಿತರಾದ ಲೋಕೇಶ್ ಅವ್ರನ್ನ ಅಧ್ಯಕ್ಷರು ಮಾಡಿ ಪ್ರತಿ ವರ್ಷವೂ ಇನ್ನು ಮುಂದೆ ಪ್ರತಿ ವರ್ಷ ಅಥವಾ ಯಾವ ಥರ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು, ಯಾವ ಥರ ಮಾಡಬೇಕು ಅಂತ ಇನ್ನು ಮುಂದೆ ಯಾವುದೇ ರೀತಿ ಗ್ಯಾಪ್ ಆಗದಂಗೆ, ಲಾಂಗ್ ಗ್ಯಾಪ್ ಏನಾಗಿತ್ತು 9 ವರ್ಷ ಇನ್ನು ಮುಂದೆ ಆಗದೇ ಇರೋ ಥರ ನಾವು ಊರವ್ರಿಗೆ ಎಲ್ಲ ಒಂದು ಈ ದೇವಿಗಳನ್ನು ದೇವಿಯವ್ರನ್ನ ಕರೆಸಿ ಊರಹಬ್ಬನ ಇನ್ನೂ ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಊರಿನ ಜನ ಎಲ್ಲ ತುಂಬ ಖುಷಿಪಟ್ಟು ಪಾಲ್ಗೊಳ್ತಾ ಇದ್ದಾರೆ, ಈ ಒಂದು ಹಬ್ಬದ ವಾತಾವರಣ ಎಂಜಾಯ್ ಮಾಡ್ತಾ ಇದ್ದಾರೆ. ದೇವರುಗಳ ಆಶೀರ್ವಾದನೇ ಅಷ್ಟು ಮುಖ್ಯ ಇದೆ. ನಮ್ಮ ಊರಿನ ದೇವರಾದಂಥ ದಾಳಮ್ಮ ಇರ್ಬೋದು, ಪೂಜಮ್ಮ ಇರ್ಬೋದು, ಸಾಕಷ್ಟು ಒಂದು ವಿಜೃಂಭಣೆ ಕಾರಣ ಆಗಿದ್ದಾರೆ ಆ ದೇವತೆಗಳು ಇವತ್ತಿನ ದಿವಸ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.